ಬ್ರಹ್ಮಶ್ರೀ ಪತ್ರೀತಿಯವರ ನೇತೃತ್ವದಲ್ಲಿ ಪ್ರಾರಂಭವಾದ ಪಿರಮಿಡ್ ಸ್ಪಿರಿಚುವಲ್ ಸೈಂಟಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳಿ ಜಗತ್ತಿನಾದ್ಯಂತ ಪ್ರಸಿದ್ಧ ಆಗಿದೆ. ಆಧ್ಯಾತ್ಮಿಕತೆಯನ್ನು ಉನ್ನತ ಮಟ್ಟದಲ್ಲಿ ಏರಿಸಬೇಕೆಂದ ಅವರ ಆಸೆ ಇವತ್ತಿಗೂ ಕೂಡ, ಅವರು ಇಲ್ಲದಿದ್ದರೂ, ಅವರು ಲಿಂಗೈಕ್ಯರಾಗಿದ್ದರೂ ಕೂಡ ಇವತ್ತಿಗೂ ಭಕ್ತರಲ್ಲಿ ಬಹಳ ಆಸ್ಥೆಯಿಂದ ಎಲ್ಲರೂ ಸೇರಿ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರವನ್ನು ವಿಶೇಷವಾಗಿ ಕೂಡಲ ಸಂಗಮದಲ್ಲಿ ಮಾಡ್ತಾ ಇರೋದು ಬಹಳ ಅದರಂಥ ಒಳ್ಳೆಯ ಕಲ್ಪನೆ ಇನ್ನೊಂದಿಲ್ಲ. ಕಾರಣ ಶರಣರು ಕೂಡಲ ಸಂಗಮದಲ್ಲಿ ಆಗಲಿ, ಬಸವ ಕಲ್ಯಾಣದಲ್ಲಿ ಆಗಲಿ, ಇದೇ ವಿಷಯವನ್ನು ಯಾವ ರೀತಿ ಬ್ರಹ್ಮಶ್ರೀ ಪತ್ರಿಜಿಯವರು ವಸುದೈವ ಕುಟುಂಬಕಂ ಅಂತಕ್ಕಂಥ ನೆಲೆಯಲ್ಲಿ ಬಸವಣ್ಣನವರ ತತ್ವದ ಆಧಾರದ ಮೇಲೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ತತ್ವಗಳ ಆಧಾರದ ಮೇಲೆ ಮಾಡ್ತಾ ಬಂದಿದ್ದಾರೆ. ಇಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂದರೆ ನಿಜಕ್ಕೂ ಕೂಡ ಆಧ್ಯಾತ್ಮದ ಒಂದು ಬೆಳವಣಿಗೆ ಇನ್ನೂ ಆಗಬೇಕು. ಅನೇಕ ಜನ ಆಧ್ಯಾತ್ಮದ ಬಗ್ಗೆ ತಾತ್ಸರತೆಯನ್ನು ಹೊಂದಿದ್ದಾರೆ, ಆದರೆ ವ್ಯಕ್ತಿ ತನು ಮನ ಘನ ಅನ್ನೋದನ್ನು ಮರೆಯೋ ಹಾಗಿಲ್ಲ. ತನುವಿನ ಬಗ್ಗೆ ಹೋಗ್ತೀವಿ, ಕನ್ನಡಿ ಮುಂದೆ ನೋಡ್ಕೊಳ್ತೀವಿ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮ ನೋಡಿರಿ, ಒಳಗಿರ್ತಕ್ಕಂಥ ಮೂಲ ಚೈತನ್ಯವನ್ನು ನೋಡಿ. ಬರೀ ನಾನು ಕನ್ನಡಿ ನೋಡ್ಕೊಂಡು ನಾನು ಸುಂದರವಾಗಿದ್ದೇನೆ ಅಂದರೆ ಆಗೋದಿಲ್ಲ. ಆ ಚೈತನ್ಯವನ್ನು ನೋಡಬೇಕಾದಾಗ ಧ್ಯಾನ ಅನ್ನತಕ್ಕಂಥ ಮಾಧ್ಯಮದ ಮೂಲಕ ನಾವು ಹೋಗಬೇಕಾಗ್ತದೆ. ಇವೆಲ್ಲವೂ ಕೂಡ ಶರಣರ ವಚನಗಳಿರುವುದು. ಮತ್ತು ವಿಶೇಷವಾಗಿ ಕೂಡಲ ಸಂಗಮದಲ್ಲೇ ಈ ಧ್ಯಾನಚಕ್ರ ನಡೀತಾ ಇರೋದರಿಂದ ಎಲ್ಲರೂ ಕೂಡ ಆಧ್ಯಾತ್ಮ ಜೀವಿಗಳಾಗಿ ಮುಂದಿನ ದಿನಗಳಲ್ಲಿ ಕೇವಲ ತನುವಿನಲ್ಲಿ ನಮ್ಮ ಬದುಕನ್ನು ಕುರಿಗಳಂತೆ ನಾವು ಹಾಳು ಮಾಡ್ಕೊಳ್ಳೋದೇನೆ. ತನು ಮನ ಘನ ಅನ್ನೋ ಮೂರೂ ತತ್ವಗಳನ್ನು, ತನು ಪ್ರಸಾದಕಾಯ ಇದು, ಮನ ಮಹಾದೇವನ ಮನ, ಘನ ಒಳಗೆ ಇದೆ, ಒಳಗಿರ್ತಕ್ಕಂಥ ಘನದ ಸಾಕ್ಷಿಯಾಗಿ ನಾವೆಲ್ಲ ಕೂಡಿದ್ರೆ ಜಗತ್ತೆಲ್ಲ ಒಂದು, ಇಡೀ ಸೃಷ್ಟಿ ಬ್ರಹ್ಮ, ನಾವು ನೋಡ್ತಕ್ಕಂಥ ಸಣ್ಣ ಬ್ರಹ್ಮಾಂಡ ಅಲ್ಲ ಇದು. ಆದಿ ಅನಾದಿಗಳಿಲ್ಲದೊಂದು, ಹಮ್ಮು ಬಿಮ್ಮುಗಳಿಲ್ಲದೊಂದು, ಸುರಾಳ ನಿರಾಳವಿಲ್ಲದೊಂದು, ಸಕಲ ಚರಾಚರ ರಚನೆಗೆ ಬಾರದೊಂದು, ಶರಣನು ಉದಯಿಸಿದನೊಂದು ಅಂದರೆ ಮೂಲ ಚೈತನ್ಯ ಏನಿದೆ ಅಲ್ಲಿಂದ ಬಂದಿದೆ, ಎಲ್ಲರಲ್ಲೂ ಇದೆ. ಅದು ಕಾಮನ್ ಫ್ಯಾಕ್ಟರ್ ಇದ್ದರೂ ಕೂಡ ನಾವು ಏನೋ ಬದುಕ್ತಾ ಇದ್ದೀವಿ. ಆದ್ದರಿಂದ ಈ ಎಲ್ಲ ನಾವೆಲ್ಲ ಏನಾಗಿದ್ದೀವಿ ಅಂದರೆ ಕತ್ತಲ ಮನೆಯಲ್ಲಿದ್ದೇವೆ. ಆ ಕತ್ತಲ ಮನೆಯಿಂದ ಬೆಳಕಿನ ಅರಮನೆಗೆ ಕರ್ಕೊಂಡು ಹೋಗೋದೇ ಈ ಕರ್ನಾಟಕ ಧ್ಯಾನ ಮಹಾಸಂಗಮದ ಉದ್ದೇಶ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಪಾಲ್ಗಾರರಾಗಿ